ಮಂಗಳೂರಿನಲ್ಲಿ ಕೊಲೆಯತ್ನ ಬೆದರಿಕೆ ಮುಂತಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಮಂದಿಯನ್ನು ಬಂಧಿಸಲಾಗಿದೆ. ಮಂಗಳೂರಿನ ಕಾಬೂರು ಪೊಲೀಸರಿಂದ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಮಂಗಳೂರು ನಗರದ ಹೊರವಲಯದಲ್ಲಿರುವ ವಾಮಂಜೂರಿನ ಮೂಡುಶೆಡ್ಡೆಯಲ್ಲಿ ಈ ಒಂದು ಘಟನೆ ನಡೆದಿದೆ. 7 ಮಂದಿ ತಂಡದಿಂದ ಬಜರಂಗದಳ ಕಾರ್ಯಕರ್ತ ವಿವೇಕಾನಂದ ಕೊಲೆಗೆ ಯತ್ನ ನಡೆದಿತ್ತು. ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಪೋಸ್ಟರ್ ಹಾಕಿದ್ದಕ್ಕೆ ಅಶ್ವಕ್ಗೆ ಹೆದರಿಸಿದ್ದ ವಿವೇಕಾನಂದ ಎನ್ನುವಂತಹ ಒಂದು ಆರೋಪ ಇದೆ. ಆದರೆ ವಿವೇಕಾನಂದನನ್ನ ಅಲ್ಲಿಂದ ಅಟ್ಟಾಡಿಸಿಕೊಂಡು ಬಂದಿದ್ದಾರೆ. ಆಮೇಲೆ ಅವರೊಂದು ಅಂಗಡಿಯಲ್ಲಿ ಆಶ್ರಯವನ್ನು ಪಡೀತಾರೆ. ಅಲ್ಲಿಗೆ ಬಂದಂತಹ ಗುಂಪು ಅವ್ಯಾಚ್ಯವಾಗಿ ಅವರನ್ನ ನಿಂದಿಸುತ್ತೆ. ಇದು ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯಾವಳಿಗಳು ದಾಖಲಾಗಿವೆ. ಹೇಗೋ ಬಚಾವಾಗಿದ್ದಾರೆ ಹಿಂದೂ ಕಾರ್ಯಕರ್ತ ವಿವೇಕಾನಂದ, ಅವರನ್ನು ಹತ್ಯೆ ಮಾಡಲು ಬಂದ ತಂಡವನ್ನು ತಡೆದಿದ್ದರು. ಒಂದಷ್ಟು ಜನ ತಡೆದಿದ್ದರು. ಒಂದಷ್ಟು ಮಾತುಕತೆಗಳ ಬಳಿಕ ಅವರು ವಾಪಸ್ ಹೋಗಿದ್ದರು. ಆದರೆ ಈ ಬಗ್ಗೆ 7 ಜನರನ್ನು ಬಂಧಿಸಲಾಗಿದೆ. ಏ ದಾದಾ ನನಗೆ ತೂಪಿನ ಪನ್ನೀರ ಹಾಕಬೇಕು.